ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಸಣೆಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ದೇವಸ್ಥಾನದ ವಿಷಯದಲ್ಲಿ ಹಲವು ವರ್ಷಗಳಿಂದಲೂ ವಿವಾದವೊಂದು ತಲೆ ಎತ್ತಿದೆ. ಒಂದೇ ಸಮುದಾಯಕ್ಕೆ ಸೇರಿದ ಎರಡು ಗುಂಪುಗಳ ಮಧ್ಯೆ ಈ ವಿವಾದವು ಹಲವು ವರ್ಷಗಳ ಹಿಂದೆಯೇ ಕೋರ್ಟ್ ಮೆಟ್ಟಿಲೇರಿದ್ದು ಈ ಪ್ರಕರಣ ಸುಖಾಂತ್ಯವಾಗದೆ ಇಂದಿಗೂ ಕೂಡ ಹೀಗೆ ಮುಂದುವರೆದಿದೆ. ಮೇಗಳಹಟ್ಟಿ ಗ್ರಾಮದಲ್ಲಿ ನೆಲೆಗೊಂಡಿದ್ದ ತಿಮ್ಮಪ್ಪ ಸ್ವಾಮಿ ದೇವರ ಮೂರ್ತಿಯನ್ನು 2013 ನೂತನ ದೇವಾಲಯ ನಿರ್ಮಾಣ ಕಾರ್ಯದ ಅಂಗವಾಗಿ ಅದೇ ಊರಿನ ಒಂದು ಸಮುದಾಯ ಭವನಕ್ಕೆ ಸ್ಥಳೀಯ ಮುಖ್ಯಸ್ಥರ ಸಮ್ಮುಖದಲ್ಲಿ ಸ್ಥಳಾಂತರಿಸಲಾಗಿತ್ತು. ಇದೀಗ ನೂತನ ದೇವಾಲಯ ನಿರ್ಮಾಣಗೊಂಡಿದ್ದು ಇದೇ ಜಾಗದಲ್ಲಿ ಮರುಪ್ರತಿಷ್ಠಾಪಿಸಲು ಸಿದ್ಧತೆಗಳು ನಡೆದಿದ್ದರೂ ದೇವಸ್ಥಾನದ ಆಡಳಿತದ ಹಿಡಿತಕ್ಕೆ ಸಂಬಂಧಿಸಿದಂತೆ ಈ ದೇವಸ್ಥಾನದ ಗೌಡರು ಮತ್ತು ಆಡಳಿತ ಮಂಡಳಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಇದೀಗ ಸುಮಾರು ವರ್ಷಗಳಿಂದಲೂ ತಿಮ್ಮಪ್ಪ ಸ್ವಾಮಿ ದೇವರ ಮೂರ್ತಿಯು ಸಮುದಾಯ ಭವನದಲ್ಲಿಯೇ ಇರುವಂತಾಗಿದೆ. ಹೊಸದುರ್ಗದ ಘನ ನ್ಯಾಯಾಲಯದಲ್ಲಿ ಹಲವು ವರ್ಷಗಳಿಂದಲೂ ಈ ಪ್ರಕರಣ ಮುಂದುವರೆದಿದ್ದು ನ್ಯಾಯಾಲಯವು ನೀಡುವ ತೀರ್ಪಿಗೆ ವಾದಿ ಪ್ರತಿವಾದಿಗಳು ತಲೆಬಾಗಿ ಈ ಪ್ರಕರಣ ಸುಖಾಂತ್ಯವಾಗಲೆಂದು ಸ್ಥಳೀಯ ಭಕ್ತರ ಆಶಯವಾಗಿದೆ. ನನ್ನ ಹೆಸರು ಬಸವರಾಜಪ್ಪ ಅಂತ, ಮಸ್ನಹಳ್ಳಿ ಗ್ರಾಮಸ್ಥರು. ಮೇಗಲಟ್ಟಿ ತಿಮ್ಮಪ್ಪನ ದೇವಸ್ಥಾನ ಕೋರ್ಟ್ ಆದೇಶ ಆದರೂ ಬೀಗ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಆದರೂ ನಿನ್ನೆ ಬೀಗ ಚೇಂಜ್ ಮಾಡಿ ಬೇರೆ ಬೀಗ ಇಕ್ಕಿದ್ದಾರೆ. ಗೌಡ ನಾಗೇಂದ್ರಪ್ಪ, ಅವನ ಮಗ ತಿಮ್ಮೇಶ್ ಅಂತೇಳಿ. ನಾವು ಡೈಲಿ ಪೂಜೆ ಮಾಡ್ತೀವಿ, ದೇವಸ್ಥಾನ ಬಾಗಿಲು ತೆಗಿತೀವಿ ಅಂತಾರೆ. ಪೂಜೆ ಮಾಡ್ತಾ ಇಲ್ಲ, ದೇವಸ್ಥಾನ ಬಾಗಿಲು ತೆಗೆದಿಲ್ಲ. ಅದ್ರ ಮೂಲ ದೇವಸ್ಥಾನಕ್ಕೆ ದೇವರು ಕೊಡ್ತಾ ಇಲ್ಲ. ತಂಟೆ ತಕರಾರು ಮಾಡಿ ದೇವಸ್ಥಾನನ ಬೀಗ ತೆಗಿದಂಗೆ ಇದು ಮಾಡಿದ್ದಾರೆ. ಆ ಮೂಲ ದೇವಸ್ಥಾನಕ್ಕೆ ದೇವರು ಕೊಡ್ತಾ ಇಲ್ಲ. ಇದನ್ನು ಈ ದೇವಸ್ಥಾನಕ್ಕೆ, ಮೂಲ ದೇವಸ್ಥಾನಕ್ಕೆ ದೇವರು ವಿಗ್ರಹ ತಂದಿಟ್ಟು ಆ ಮೂಲ ದೇವಸ್ಥಾನದ ಪೂಜಾರಿ ಏನಿದ್ದರು ಅವರಿಗೆ ಪೂಜಾರಿಕೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ. ನನ್ನ ಹೆಸರು ರಾಜಪ್ಪ, ಮಸ್ನಹಳ್ಳಿ ಗ್ರಾಮಸ್ಥರು. ಮೂಲ ಸ್ಥಾನದಾಗೆ ದೇವಸ್ಥಾನ ಇತ್ತು ಸ್ವಾಮಿ. ಅಲ್ಲಿ ಇಲ್ಲಿದ್ದ ದೇವರ ಶಿಫ್ಟ್ ಮಾಡಿಕೊಂಡು ಅಲ್ಲಿ ದೇವಸ್ಥಾನವನ್ನು ಎತ್ತಿ ಕೊಟ್ಟೆ. ಗುಬ್ಬದ ಗುಡಿಯಾಗಿತ್ತು. ಮೂಲ ಸ್ಥಾನ ತಿಮ್ಮಪ್ಪ, ಅಟ್ಟಿ ತಿಮ್ಮಪ್ಪ. ಅಲ್ಲಿಂದ ನಾವು ಇದು ಮಾಡ್ಕೊಂಡು ಕರ್ಕೊಂಡೋಗಿ ಹೇಳ್ಕೊಂಡು ಬರ್ರಿ ಅಂತಂದು ಹೇಳ್ಕೊಂಡೋಗಿ ನಾವು ತಿಳಿದು ಹುಡುಗಲು. 3ನೇ ಕ್ಲಾಸು ಓದ್ತಿದ್ದ. 3ನೇ ಕ್ಲಾಸಿನ ಮಗ ಕೊಟ್ಟು ನಾವು ಮಾಡಲ್ಲ ಅಂದ್ರೆ ಇಲ್ಲ ಕೊಡಲೇಬೇಕು, ನೀವು ಹಿಂದಿಂದ ಮಾಡ್ಕೊಂಡೋಗಿದ್ದರು ಪೂಜಾರಿಗಳು, ನೀವೇ ಮಾಡಬೇಕು ಅಂತೇಳಿ ಅಧ್ಯಕ್ಷನ್ ಮಾಡಿ ಅವರು ಎಲ್ಲರೂ ಊರು ಗ್ರಾಮ ಸೇರಿ ಎಲ್ಲ ಅವನ್ನ ಪೂಜೆರಿಕೆ ಮಾಡಿ ಸ್ಥಾನ ಮೂಲದಾಗೆ ದೇವರ ಎತ್ತಿ ಕೊಟ್ಟಿ ಸ್ವಾಮಿ. ಅಲ್ಲಿ ಸಮುದಾಯ ಬಾಂಧವ್ಯ ಇಟ್ಟಿದ್ವಿ ದೇವರ. ಇಲ್ಲಿ ದೇವಸ್ಥಾನವನ್ನು ಕಟ್ಟಿದ್ವಿ. ಮೂಲ ಸ್ಥಾನ ದೇವಸ್ಥಾನ ಅದೇ ಬೀಗ ಕೊಡ್ತಿಲ್ಲ ಸ್ವಾಮಿ, ನಾವು ಪೂಜೆ ಮಾಡಕ್ಕೋಣ ಅಂತ ಕುಂತ್ಕೊಂಡಿದ್ವಿ ಅಲ್ಲಿ. ನಮ್ಮ ಹುಡುಗ ಈಗ 3 ತಿಂಗಳಿಂದಲೂ ಅಲ್ಲೇ ಕುಂತಿದ್ದಾನೆ. ಅವ್ನು ಪೂಜೆ ಮಾಡೋಕ್ಕೆ ಬೀಗ ಕೊಡ್ತಿಲ್ಲ ಸ್ವಾಮಿ ಅವನು. ನಾವು ಅದಕ್ಕೆ ಜನ ಕರೆದು ಕೇಳಿರುವ, ನಾನು ತೆಗಿತೀನಿ, ನಾನು ಮಾಡ್ತೀನಿ, ನೀವು ಪೂಜೆ ಮಾಡುವ ಅಂತ ಹೇಳ್ತಿದ್ದಾನೆ. ಅಲ್ಲಿಂದಲೂ ನಾವು ಇದನ್ನು ಮಾಡ್ತಲೇ ಇದ್ವಿ, ಅವ್ರನ್ನ ಚರ್ಚೆ ಮಾಡ್ತಲೇ ಇದ್ವಿ, ಕೊಡಂಗಿಲ್ಲ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.